ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಡ್ರಮ್ ಸ್ಟಿಕ್ ಇದು ಕರಿ ಮಾಡೋದು ಹೇಗಂತ ಹೇಳಿ ತಿಳಿಸಿಕೊಡ್ತೇನೆ. ಡ್ರಮ್ ಸ್ಟಿಕ್ ಕರಿ ಮಾಡಲಿಕ್ಕೆ ನಾನೊಂದು ಐದಾರು ನುಗ್ಗೆಕೋಡನ್ನು ತೆಗೆದುಕೊಂಡಿದ್ದೇನೆ. ಇದರ ಸಿಪ್ಪೆ ತೆಗೆದು ಕಟ್ ಮಾಡಿ ಒಂದು 10 ನಿಮಿಷ ನಾನು ನೀರಿನಲ್ಲಿ ನೆನೆಸಿಡ್ತೇನೆ. ಡ್ರಮ್ ಸ್ಟಿಕ್ ಇದು ಸಿಪ್ಪೆ ತೆಗೆದು ಕಟ್ ಮಾಡಿ ಈಗ ನಾನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ. ಇನ್ನೂ 10 ನಿಮಿಷದ ನಂತರ ಇದನ್ನು ತೊಳಿತೇನೆ ನಾನು. ಮಸಾಲೆಗೆ ನಮಗೆ ಈಗ ಮೆಣಸು ಹುರಿಲಿಕ್ಕೆ ಉಂಟು, ಬ್ಯಾಡಿಗೆ ಮೆಣಸು. ಈಗ ನಾನೊಂದು 2 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಿದ್ದೇನೆ. ಮೆಣಸು ಹಾಕುವ, ಎಲೆ ಕೆಳಗೆ ಮಾಡಿ, ಇಷ್ಟಾದರೆ ಸಾಕು. ಇದನ್ನು ಇನ್ನು ತೆಗೆಯುವ. ಮೆಣಸೆಲ್ಲ ತೆಗ್ದಾಯ್ತು. ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಬಿಸಿ ಇರುವಾಗಲೇ ಈಗ ನಾನೊಂದು 2 ಚಮಚದಷ್ಟು ಕೊತ್ತಂಬರಿ ಹಾಕ್ತಿದ್ದೇನೆ. ಗ್ಯಾಸ್ ಬಂದಿರಬೇಕು ಇದು ಹುರಿಯುವಾಗ, ಇದಾದರೆ ಕರಕೆ ಹೋಗ್ತದೆ. ಜಸ್ಟ್ ಈ ಬಿಸಿಯಲ್ಲಿ ಸ್ವಲ್ಪ ನಾವು ಇದನ್ನು ಬಿಸಿ ಮಾಡಿದರೆ ಆಯಿತು ಕೊತ್ತಂಬರಿಯನ್ನು. ಕಾಳು ಮೆಣಸು ಹಾಕ್ತಿದ್ದೇನೆ, ಕರಿಮೆಣಸು, ಪೆಪ್ಪರ್ ಹೇಳ್ತೇವಲ್ಲ ಅದನ್ನು ಒಂದು 15 ಉಂಟಿದ್ರಲ್ಲಿ. ಹತ್ತು ಬೀಜದಷ್ಟು ಮೆಂತೆ, ಒಳ್ಳೆ ಬಿಸಿ ಆಯಿತು ಇಷ್ಟಾದರೆ ಸಾಕು. ಮಸಾಲೆಗೆ ಒಂದು 15ರಷ್ಟು ನಾನು ಬ್ಯಾಡಗಿ ಮೆಣಸು ಹಾಕ್ತಿದ್ದೇನೆ. ಹುರಿದ ಮೆಣಸು, ಬ್ಯಾಡಗಿ ಮೆಣಸು ಒಂದು 15, ಕೊತ್ತಂಬರಿ, ಮೆತ್ತೆ, ಕಾಳುಮೆಣಸು, ಕರಿಮೆಣಸು. ಕಾಳುಮೆಣಸು ಕರಿಮೆಣಸು ಎಲ್ಲ ಸೇಮ, ಪೆಪ್ಪರ್ ಹೇಳ್ತೇವಲ್ಲ ಅದೇ. ಸಣ್ಣ ತುಂಡು ಹುಳಿ, ಸ್ವಲ್ಪ ಹಳದಿ ಹುಳಿ. ನೀರನ್ನು ಸೇರಿಸಿ ಮಸಾಲೆಯನ್ನು ರುಬ್ಬಿ ತರ್ತೇನೆ. ಮಸಾಲೆಯನ್ನು ರುಬ್ಬಿ ತಂದೆ ನೋಡಿ, ಈ ಥರ ಆಗಬೇಕು. ಕಡಾಯಿ ಇಟ್ಟಿದ್ದೇನೆ. ಈಗ 3 ಚಮಚದಷ್ಟು ನಾನು ತೆಂಗಿನೆಣ್ಣೆ ಹಾಕ್ತಿದ್ದೇನೆ. 1/4 ಚಮಚದಷ್ಟು ಸಾಸಿವೆ ಹಾಕ್ತಿದ್ದೇನೆ. 1/4 ಚಮಚದಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ನುಗ್ಗೆ ಕೂಡ ಹಾಕುವ. ಬೇವಿಗೆ ನೀರು ಹಾಕ್ತಿದ್ದೇನೆ, ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ, ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಿದ್ದೇನೆ. ಒಮ್ಮೆಗೆ ಮೇಲೆ ಕೆಳಗೆ ಮಾಡುವ. 10 ನಿಮಿಷ ಬೇಯಲಿ, ಮುಚ್ಚಿಡುವ, ಏನಾಯ್ತಂತ ನೋಡುವ. ಇದೇ ಹೊತ್ತಿಗೆ ನಾವು ಮಸಾಲೆಯನ್ನು ಹಾಕುವ, ರುಬ್ಬಿದ ಮಸಾಲೆಯನ್ನು ಹಾಕುವ. ಮಿಕ್ಸ್ ಮಾಡುವ ಒಮ್ಮೆಗೆ. ಇದೊಂದು 10 ನಿಮಿಷ ಪುನಃ ಇದರಲ್ಲಿ ಬೇಯಬೇಕು, ಮಸಾಲೆ ಎಲ್ಲ ಒಳ್ಳೆ ಬೇಯಬೇಕು. ಮತ್ತೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡುವಾಗ ಇದು ಆಯ್ತು ಅಂತ ಹೇಳಿ ಅರ್ಥ. ನೋಡಿ, ಇದಾಯಿತು ನಮ್ಮ ಸೂಪರ್ ಡ್ರಮ್ ಸ್ಟಿಕ್ ಕರಿ, ರೆಡಿ ಆಯಿತು. ನೀವು ಇದೇ ಥರ ಮನೆಯಲ್ಲಿ ಮಾಡಿ.